ಸಿಕ್ಸ್ಟೀನ್ ನ್ಯೂಸ್ ವೀಕ್ಷಕರೆ, ನಾನು ನಿಮ್ಮ ಎಮ್ಮ ಎತ್ತು ಮಲ್ಲಪ್ಪ ಜೋತಾವರು. ಈಗಾಗಲೇ ಒಂದು ವರ್ಷದ ಅಧ್ಯಕ್ಷಗಿರಿಗಾಗಿ ಈ BDCC ಬ್ಯಾಂಕ್, ಬೆಳಗಾವಿಯ ಮಧ್ಯವರ್ತಿ ಬ್ಯಾಂಕದ ಅಧ್ಯಕ್ಷ ಸ್ಥಾನದ ಚುನಾವಣೆ ಮುಗಿದೋಗಿದೆ. ಚುನಾವಣೆಗಿಂತಲೂ ಒಮ್ಮತದ ಸಮ್ಮತದ ಒಬ್ಬ ವ್ಯಕ್ತಿಯನ್ನು, ಅದರಲ್ಲೂ ಮುಖ್ಯವಾಗಿ ಅಪ್ಪ ಸಾಹೇಬ್ ಕುಲುಗಡೆ ನಮ್ಮ ರಾಯಭಾಗದ ವ್ಯಕ್ತಿ, ಅದರಲ್ಲೂ ನಮ್ಮ ಸತೀಶ್ ಅವರ ಆತ್ಮೀಯ ವ್ಯಕ್ತಿ, ಅದ್ರ ಜೊತೆ ಇನ್ನುಳಿದವ್ರಿಗೂ ಆತ್ಮೀಯರಂತ ಹೇಳ್ಕೊಳ್ತಾರೆ. ಆ ಮಾತು ಬೇರೆ, ಅವರನ್ನು ಅದು ಕಾಂಗ್ರೆಸ್ನ ಮೂರೇ ಮೂರು ಜನ ಇದರಲ್ಲಿ ಸದಸ್ಯರಿದ್ದರು, ನಿರ್ದೇಶಕರಿದ್ದರು, ಅವರಲ್ಲೂ ಒಬ್ಬರು. ಯಾಕೆಂದರೆ 16 ಜನ ಅದರಲ್ಲಿ 13 ಜನ BJPಗರು, 25ರಲ್ಲಿ ಮ್ಯಾಕ್ಸಿಮಮ್ ಇವರೇ ಇದ್ದಿದ್ದಾರೆ, ಇನ್ನು 3 ಜನ ಕಾಂಗ್ರೆಸ್ಸಿಗರು. ಕೇವಲ 3 ಜನರಲ್ಲಿ ಒಬ್ಬ ವ್ಯಕ್ತಿ ಅಧ್ಯಕ್ಷ ಆದಾಗ ಸಹಜವಾಗಿ ಎಲ್ಲರಿಗೂ ಇಲ್ಲಿ ಯಾರು ಗೆದ್ದರು ಯಾರು ಸೋತರು ಅನ್ನೋಕ್ಕಿಂತಲೂ ಯಾರ್ಯಾರು ಸ್ಪರ್ಧಿಗಳಿದ್ದರು ಅವರಿಗೆ ಒಂದಿಷ್ಟು ಹೆಚ್ಚು ನೋವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತೋರಿಸ್ಕೊಂಡಿರ್ಲಿಕ್ಕಿಲ್ಲ, ಅದು ನೋವಾಗಿದ್ದನ್ನು. ಯಾಕಪ್ಪ ಅಂತಂದ್ರೆ ಸಹಜದ ಒಂದು ಏನೋ ಬೆಳೆಸ್ಕೊಂಡಿದ್ದಾರೆ ಅವರು. ಮತ್ತು ಇಲ್ಲಿವರೆಗೆ ರಮೇಶ್ ಕತ್ತಿಯವರು ಅವ್ರ ಕುಟುಂಬ ಇದ್ದಿದ್ದು ವಿಶೇಷವಾಗಿ ಈ BDCC ಬ್ಯಾಂಕನ್ನು ತಮ್ಮ ಕಬ್ಜೆಲಿಟ್ಕೊಂಡು ಬಂದಿತ್ತು, ರಕ್ಷಿಸ್ಕೊಂಡು ಬಂದಿತ್ತು. ಅಲ್ಲಿ ಏನು ಮಾಡಿದ್ರು ಹೇಳ್ಬಿಟ್ರು ಬೇರೆ. ಬಟ್ ಅವ್ರು ಮಾತ್ರ ಇವತ್ತು ಒಂದು ರೀತಿ ಏನೋ ಒಂದು ಅನಾಥ ಪತ್ನಿ ನೋವು ಸಂಕಟ ಅವ್ರ ಮಾತುಗಳಲ್ಲಿ ಜಲಕ್ಕಾಗ್ತಾಯಿದ್ರು, ಬೇಸರ ಜಲಕ್ಕಿದ್ರು. ಇತ್ತೀಚೆಗೆ ಎರ್ನಾಳ ಕೃಷಿ ಸಹಕಾರ ಸಂಘದ ಶತಮಾನೋತ್ಸವ ಸಂದರ್ಭದಲ್ಲಿ ಮಾತನಾಡ್ತಾ ನಮ್ಮ ರಮೇಶ್ ಕತ್ತಿಯವರು ಬೇಜಾರು ವ್ಯಕ್ತಪಡಿಸಿದರು. ನಾವಿವತ್ತು ಅಭಿವೃದ್ಧಿ ಮಾಡಿದ್ದೀವಿ, ಇಡೀ ರಾಜ್ಯದಲ್ಲಿ ಪ್ರಥಮವಾದಂಥ ಬ್ಯಾಂಕ್ ನಮ್ಮದು ಬೆಳೆಸಿದ್ದೀವಿ ಅನ್ನೋಗಿದ್ದಲೂ ನಮ್ಮನ್ನು ರೈತರು ಬೆಳೆಸಿದರು. ಇವತ್ತು ಕಡಿಮೆ ಅಂದರೂ ಒಂದು 50 ಲಕ್ಷ ಕುಟುಂಬಗಳು ಈ ಒಂದು ಮಧ್ಯವರ್ತಿ ಬ್ಯಾಂಕಿನ ಸಹಾಯದಿಂದ ಸಹಕಾರದಿಂದ ಬದುಕ್ತಾ ಇದ್ದಾವ ರೈತರ ಕುಟುಂಬಗಳು. ಅಂಥ ಬ್ಯಾಂಕನ್ನು ನಾವು ಇಡೀ ರಾಜ್ಯದಲ್ಲಿ ಪ್ರಥಮ, ರಾಷ್ಟ್ರ ಮಟ್ಟದಲ್ಲಿ 2ನೇ ನಂಬರ್ ನಾವು ಮಾಡಿದ್ದೀವಿ ಅಂತ ಸಾಧ್ಯ ಮಾಡಿದ್ದೀವಿ. ಹಾಗೆ ಹೀಗೆ ತಮ್ಮ ಸಾಧನೆಗಳನ್ನು ಹೇಳ್ತಾ ಹೇಳ್ತಾ ಹೋದರು. ಅದ್ರ ಜೊತೆ ಒಂದು ಮಾತು ಭಾಳ ಸ್ಪಷ್ಟವಾಗಿ ಮಾತಾಡಿದರು, ನನ್ನಿಂದ BDCC ಬ್ಯಾಂಕ್ ಬೆಳೆದಿಲ್ಲ. ಒಂದೇನೋ ದೊಡ್ಡ ಮಾತು ಅಂತ ಅನ್ನಿಸ್ತದೆ. ನಾನು ಅದರಿಂದ ಅತ್ಯುತ್ತಮ ಸಹಕಾರಿಯಾಗಿ ಬೆಳೆದಿದ್ದೇನೆ. ಒಬ್ಬ ಸಹಕಾರಿ ವ್ಯಕ್ತಿ ಹೇಗಿರಬೇಕು, ನಾನು ಆ ರೀತಿ ಬೆಳೆದಿದ್ದೀನಿ ಅಂತೇಳೆ. ನನ್ನ ಉಸಿರು ಇರುವವರೆಗೂ ಅನ್ನದಾತನ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ಸ್ಟೇಟ್ಮೆಂಟ್ ಬರ್ತದೆ, ಮಾತಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಮನದ ಒಂದು ನೋವುಗಳು ಆಗಿರ್ಬೋದು. ಯಾಕೆಂದರೆ ಅವರು ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡಬೇಕಾಗಿದೆ, ಅವ್ರ ಸಪೋರ್ಟ್ ಅಲ್ಲಿ ಇಲ್ಲ ಅಂತ ಅನ್ನೋದು ಖಾತ್ರಿ ಆಗಿತ್ತು. ಜೊಲ್ಲೆ ಅವರ ವಿರೋಧದಿಂದಾಗಿ, ಅವ್ರ ಜೊತೆಗೆ ನಮ್ಮ ಜಾರಕಿಹೊಳಿ ಸಹೋದರರು ಕೂಡಿದ್ದರಿಂದಾಗಿ, ಅದರಲ್ಲೂ ಮುಖ್ಯವಾಗಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಪೂರ್ಣ ಅವ್ರು ಸಪೋರ್ಟ್ ಮಾಡಿದ್ರಿಂದಾಗಿ, ಮತ್ತು ಕೊನೆ ಗಳಿಗೆಯಲ್ಲಿ ಸತೀಶ್ ಅವರು ಅದರಲ್ಲಿ ಎಂಟ್ರಿ ಆಗಿದ್ದರಿಂದಾಗಿ ಸಹಜವಾಗಿ ಅವರು ಹಿಂಬಡಿತ ಆಗಿದ್ದು ಸಹಜದ. ಜೊಲ್ಲೆ ಅವರು ಎಲೆಕ್ಷನ್ದಲ್ಲೇ ಜೊಲ್ಲೆ ಅವ್ರಿಗೆ ಸಹಕಾರ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಜೊಲ್ಲೆ ಅವರು ಏನೋ ಒಂದು ಸಿಟ್ಟು ರಮೇಶ್ನಿಂದ ತಮ್ಮ ಸದಸ್ಯರು ಹೆಚ್ಚು ಮಾಡ್ಕೊಳ್ಬೇಕು ಅಂತ ದೃಷ್ಟಿ ಇಟ್ಕೊಂಡು ಅವರೇನೋ ಒಂದು ಪ್ರಾಬ್ಲಮ್ ಮಾಡಿದಾಗ, ಕ್ರಿಯೇಟ್ ಮಾಡಿದಾಗ ನಾನು ಸಾಧ್ಯ ಇಲ್ಲ ಅಂತ ರಾಜೀನಾಮೆ ಕೊಟ್ಟರು. ಮರಳಿ ಅವ್ರಿಗೇನೋ ಇರಬಹುದಿಲ್ಲ, ಆಗ ನಮ್ಮ ಜನ ನಮಗೆ ಸಹಕಾರ ಮಾಡ್ಬೋದಂತೆ. ಬಟ್ ಆಗಲಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ಯದ. ಯಾಕಂದರೆ 13 ಜನ BJPಗಿರಿದ್ದು ಅವ್ರಿಗೆ ಬೆಂಬಲಕ್ಕೆ ನಿಲ್ಲಲಿಲ್ಲ, ಇದು ಕಾರಣ ಅಲ್ಲಿ ತಿಕ್ಕಾಟ ಅವ್ರು ನಡೆಯಿದ. ಅದು ಈಗಾಗಲೇ ಎಲ್ಲರ ಕಣ್ಣಿಗೆ ಕಾಣುವಂಥ ವಿಷಯ ಆಗ್ಯದ. ಇನ್ನು ಒಂದು ವರ್ಷ ಉಳಿದದ ಈ ಒಂದು ಮಧ್ಯವರ್ತಿ ಬ್ಯಾಂಕ್ ಅಂದರೆ BDCC ಬ್ಯಾಂಕಿನ ಎಲೆಕ್ಷನ್. ಈ ಒಂದು ವರ್ಷದ ಅವಧಿಯೊಳಗೆ ಈಗಾಗಲೇ ಇವರು ಒಂದು ಪರೋಕ್ಷ ರೀತಿಯಾಗಿ ಚುನಾವಣೆಯ ರಣಕಳಿಯನ್ನು ಊದಿದರು ಅಂತ ನಾವು ಹೇಳಬೇಕಾಗಿದ್ದಿಲ್ಲ. ನಾವು ಹೆಸರನ್ನು ಸುಲಭ ಬಿಟ್ಟುಕೊಳ್ಳೋದಿಲ್ಲಪ್ಪ ಅನ್ನೋದನ್ನು ಈಗ ಈ ಪ್ರಚಾರ ರೂಪದಲ್ಲಿ ಶುರು ಮಾಡಿದರು. ಅಂದರೆ ತಮ್ಮ ಕಾಲದಲ್ಲಿ ನಡೆದಂಥ ಒಳ್ಳೆಯ ಕಾರ್ಯಗಳನ್ನು ತಿಳಿಸಿಕೊಳ್ಳುವಂಥದ್ದು, ಸಾಧ್ಯದಷ್ಟು ಮಟ್ಟಿಗೆ ಎಲ್ಲ ಮೆಂಬರ್ಗಳಿಗೆ ಮುಟ್ಟಿಸುವಂಥದ್ದು, ಕೃಷಿ ಪತ್ತಿನ ಬ್ಯಾಂಕ್ಗಳಿಗೆ ಮುಟ್ಟಿಸುವಂಥದ್ದು, ಒಂದು ರೀತಿ ರಣತಂತ್ರ ಹಿಡಿಯಕ್ಕೆ ಶುರು ಮಾಡಿದ್ದಾರೆ. ಅದು ಭಾಳ ಒಂದು ಏನಪ್ಪ ಅಂತಂದ್ರೆ ಸತರ್ಕವಾಗಿ ಸರಿಯಾದ ಸಮಯದಲ್ಲಿ ಎಚ್ಚರಗಳು ಶುರು ಮಾಡಿದ್ದಾರೆ. ಯಾಕೆಂದರೆ ಹೋಗೋದಕ್ಕಾಗಿದ್ದಾರೆ, ಸುಲಭವಾಗಿ ಗೆಲ್ಲುವುದರ ಸುಲಭ ಇಲ್ಲ ಅಂತನ್ನೋದು ಅವ್ರಿಗೆ ಮನವರಿಕೆಯಾಗ್ಯದ. ಈ ಒಂದು ಸಣ್ಣ ಸ್ಟೇಟ್ಮೆಂಟ್ನಿಂದಾಗೆ ಇವತ್ತೇನಾಗಿದೆಪ್ಪ ಅಂತಂದ್ರೆ ಒಂದು ರೀತಿ ತಳಮಳ ಶುರು ಆಗಿಬಿಟ್ಟದೆ. ಎಲ್ಲರಿಗೂ ಇಲ್ಲೇ ನೆಮ್ಮದಿಯಿಂದಿಲ್ಲ. ರಮೇಶ್ ಕತ್ತಿಯವ್ರಿಗೆ ಒಂದು ರೀತಿ ತಾನು ಕಳ್ಕೊಂಡೆ ಅನ್ನುವಂಥ ಭಾವದ ಬೇಸರದ. ಅದಕ್ಕಾಗಿ ಅವರು ಒಂದು ಮಾತು ಮಾತಾಡ್ತಾರೆ, ಭಾಳ ಮಹತ್ವದ ಮಾತು ಮಾತಾಡ್ತಾರೆ. ಸಹಕಾರಿ ಕ್ಷೇತ್ರಕ್ಕೂ ರಾಜಕಾರಣ ಅಂಟಿಕೊಳ್ಳುತ್ತಿದೆ, ಇಲ್ಲೂ ರಾಜಕಾರಣ ಶುರು ಆಗಿಬಿಟ್ಟದಪ್ಪ ಅನ್ನೋದು ಮಾತಾಡಿದರು. ಇಲ್ಲಿ ರಾಜಕಾರಣ ಮಾಡಿದವ್ರು ಯಾರಿದ್ದಾರೆ ರೀ? ನೀವು ರಾಜಕಾರಣ ಮಾಡಿಲ್ಲ ರಮೇಶ್ ಕತ್ತಿಯವರ, ನಿಮ್ಮ ಸಹೋದರರಿದ್ದಾಗ ನೀವು ರಾಜಕಾರಣ ಮಾಡಿದ್ದೀರಿ, ಯಾರ್ಯಾರು ಸರಿಸೋದಕ್ಕೆ ನೀವು ಪ್ರಯತ್ನ ಮಾಡಿದಿರಿ, ನೀವು ರಾಜಕಾರಣ ನೆಲೆಗಟ್ಟಲೇ ಇದು ಮಾಡ್ತಿದ್ರಿ. ರಾಜಕಾರಣದಲ್ಲಿ ಯಾರು ಮಿತ್ರರು ಅಲ್ಲ, ಯಾರು ಶತ್ರು ಅಲ್ಲ, ಸ್ವಲಾಭ ಜನರ ಹೆಸರು ಹೇಳೋದಷ್ಟ. ಏ, ಜನರಿಗೆ ಲಾಭ ಮಾಡ್ತಿದ್ದೀವಿ, ಕೃಷಿಕರಿಗೆ ಲಾಭ ಮಾಡ್ತಾಯಿದ್ದೀವಿ ಹೇಳ್ಕೊಳ್ಳೋದು, ದೊಡ್ಡದನ್ನು ಮಾತು ಮಾತಾಡೋದು. ಆದರೆ
ಇದ್ರ ಹಿಂದೆ ಉದ್ದೇಶ ಏನಪ್ಪ ಅಂದ್ರೆ ರಾಜಕೀಯ ತಮ್ಮಂತ ಬೆಳೆಸ್ಕೊಳ್ಳೋದು ಸಹಜ. ಅದನ್ನು ಅವ್ರು ಮಾಡಿದ್ದಾರೆ ಇವತ್ತು. ನೀವು ಹೇಳಿದ ಗೌರವ ಅದಕ್ಕೆ ಉತ್ತರ ಕೊಡ್ಬೋದು ಇಲ್ಲಂತಲ್ಲ, ಯಾಕಂದ್ರೆ ಇವತ್ತು ಮನಸ್ಸು ದೂರ ಆಗಿದ್ದಾವೆ. ಆ ಎಲ್ಲ ನೀಡಲೆ ಅವರು ಈಗ ನೀವು ಎಚ್ಚರಗಳು ಶುರು ಮಾಡಿದಂಥ ಒಂದು ಪ್ರಚಾರ, ಏನು ಡೈರೆಕ್ಟ್ ಪ್ರಚಾರ ಅಂದರೆ ಡೈರೆಕ್ಟ್ ಪ್ರಚಾರ ಅಂದರೆ ಮತ್ತು ನಿಮಗಂತೂ ಇದನ್ನ ಇಷ್ಟು ಇಷ್ಟು ವರ್ಷಗಳಿಂದ ದಿನ ಅಷ್ಟೇ ಅಲ್ಲ, ಇಷ್ಟು ವರ್ಷಗಳಿಂದ ಬಿ ಡಿ ಸಿ ಸಿಯನ್ನು ನಮ್ಮದಪ್ಪ ಅನ್ನು ವರ್ಷ ಮಟ್ಟಿಗೆ ಬೆಳೆಸ್ಕೊಂಬಂದಿದ್ದೀರಿ. ಅಲ್ಲೇ ಅದೇ ರೀತಿ ಅಲ್ಲೇ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಆಗಿರ್ಬೋದು, ನಿಮ್ಮ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಆಗಿರ್ಬೋದು, ಇನ್ನುಳಿದ ರೈತರ ಬಗ್ಗೆ ಆಗಿರ್ಬೋದು, ನೀವು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದಿರಿ. ಮತ್ತು ಅಲ್ಲಿ ಮೇಲೆ ಸಹಜವಾಗಿ ನಿಮ್ಮ ವಿರೋಧಿಗಳಂತೆ ಆರೋಪ ಮಾಡ್ತಾ ಮಾಡ್ತಾ ಇದ್ದೇ ಇರ್ತಾರೆ. ಅದೆಲ್ಲ ನಡೆಯುವಂಥ ವಿಷಯನ ಅದೇನೂ ಆಗಲಿ, ಈಗ ಮಾತ್ರ ಈಗ ನಮಗೆ ಬಂದಂಥ ಒಂದು ಪ್ರಥಮ ಹಂತದ ವಿವರ ಬಂದಂಗೆ ಇವತ್ತು ಕತ್ತಿಯವರು ನಿಧಾನಕ್ಕೆ ಮತ್ತು ಅಷ್ಟು ಸ್ಪಷ್ಟವಾಗಿ ನಾವು ಈ ಬಿ ಡಿ ಸಿ ಸಿಯನ್ನು ಅಷ್ಟು ಸುಲಭ ಬಿಟ್ಟುಕೊಡೋದಿಲ್ಲ ಈ ಒಂದು ವರ್ಷದಲ್ಲಿ ಅಂತೇಳಿ. ಯಾಕಂದರೆ ಬಿ ಜೆ ಪಿಗೆ 13 ಜನ ಇದ್ದಾರೆ, ಬಿ ಜೆ ಪಿ ಕೈಗೆ ಇವತ್ತಿನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರ್ಬೋದು, ಮತ್ತು ಈ ಒಂದು ವರ್ಷ ಅವ್ರು ಹೊಂದಾಣಿಕೆಗಳು ಆಗ್ಬೋದು, ಅದು ಹೇಳಿಕ್ಕೆ ಸಾಧ್ಯ ಇಲ್ಲ ಏನಾಗ್ಬೋದು ಅಂತೇಳಿ. ಯಾಕಂದರೆ ಇವತ್ತಿನ ಮಿತ್ರ ನಾಳೆ ಶತ್ರು, ನಾಳೆ ಶತ್ರು ನಾಳೆದು ಮಿತ್ರ, ಈ ದೃಷ್ಟಿಟ್ಟುಕೊಂಡು ಇರ್ಬೋದು. ಒಟ್ಟಿನಲ್ಲಿ ರಮೇಶ್ ಕತ್ತಿಯವರು ತಮ್ಮ ಕೈಯಿಂದ ಅಧ್ಯಕ್ಷಗಿರಿ ಹೋಗಿ ಒಬ್ಬ ಸಾಮಾನ್ಯ ಅಪ್ಪ ಸಾಹೇಬ್ ಕುರುಗುಡೆ ಅನ್ನುವಂಥವ್ರಿಗೆ ಬಿ ಡಿ ಸಿ ಸಿ ಅಧ್ಯಕ್ಷಸ್ಥಾನ ಹೋಗಿದ್ದು ಒಂದು ಅಸಮಾಧಾನ ಅಂತ ನಿಶ್ಚಿತವಾಗಿಯೂ ಅದ. ಆದರೆ ಇದನ್ನು ಯಾವ ರೀತಿಯಾಗಿ ಜಾರಿಗೊಳಿಸೋದ್ರು ತೆಗೆದುಕೊಳ್ತಾರೆ, ಅದೇ ಜೊಲ್ಲೆಯವರು ಯಾವ ರೀತಿ ತೆಗೆದುಕೊಳ್ತಾರೆ, ಮತ್ತು ಇದೇ ಸಂದರ್ಭದಲ್ಲೇ ನಮ್ಮ ಲಕ್ಷ್ಮಣ ಸವದಿಯವರು ಸಹಿತ ಈ ಒಂದು ಮೂಮೆಂಟ್ ಸ್ಟಾರ್ಟ್ ಆಗಿದಲ್ಲ, ಇದರಲ್ಲಿ ಯಾರಿಗೂ ನಿಲ್ಬೋದು. ಹೆಂಗೆ ಒಂದು ಕಾಲಕ್ಕೆ ಇವರು ಈ ಉಮೇಶ್ ಕತ್ತಿ ಅವರಿಂದಾಗಿ ಅಲ್ಲೇ ಏನಪ್ಪ ಅಂದ್ರೆ ಮುಂದೆ ಹೋಗುವಂಥ ಸಾಧ್ಯತೆಗಳು ಆಗಿರಲಿಲ್ಲ. ಹೀಗಾಗಿ ಒಂದು ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹೊಸ ರಾಜಕಾರಣಕ್ಕೆ ಈ ಒಂದು ಹಾದಿ ಆದರೂ ಆಗ್ಬೋದು ಈ ಒಂದು ಬಿ ಡಿ ಸಿ ಸಿ ಬ್ಯಾಂಕಿನ ಈ ಅಧ್ಯಕ್ಷ ಸ್ಥಾನಕ್ಕೆ ಮಣ್ಣಿಲ್ಲದ ಚುನಾವಣೆಯಿಂದಾಗಿ. ಇದು ಎಲ್ಲರೂ ಒಮ್ಮತದ ಅಂತ ಹೇಳ್ಕೊಂಡಿರುವ ಒಳಗೆ ಒಮ್ಮತ ಇಲ್ಲ, ಅಲ್ಲಿ ಅಸಮಾಧಾನ ಇದೆ ಅನ್ನೋದನ್ನು ಸ್ವತಃ ರಮೇಶ್ ಕತ್ತಿಯವರ ಒಂದು ಸಿಂಪಲ್ ಏನಪ್ಪ ಅಂದ್ರೆ ಇಲ್ಲಿಯೂ ರಾಜಕಾರಣ ಇಟ್ಕೊಳ್ಳಿಕ್ಕಂಥದ್ದು ಅನ್ನೋದು ತೋರಿಸ್ಕೊಡ್ತದೆ. ಅವ್ರು ಹೇಳಿಲ್ಲ, ಬಟ್ ಇನ್ನೂ ಅಲ್ಲಲ್ಲೇ ಅವರ ಸಪೋರ್ಟರ್ಸ್ ಮಾತಾಡಿಕೊಳ್ತಾನೋ ಇದ್ದಾರೆ ಇಲ್ಲಂತಲ್ಲ. ಹಾ, ಈ ಎಲ್ಲ ಹಿನ್ನೆಲೆಯಲ್ಲೇ ಅದೇ ಕಾಲಕ್ಕೆ ಸಚಿವ ಮಾಜಿ ಸಚಿವರಾದಂಥ ಶಶಿಕಾಂತ್ ನಾಯ್ಕರು ಮಾತನಾಡಿದ್ರು, ಫಂಕ್ಷನದಲ್ಲೇ ನಿಡಿಸು ಸ್ವಾಮೀಜಿ ಅವರು ಇದ್ದರು, ಇವೆಲ್ಲರ ಮುಂದೆ ಇದನ್ನು ಮಾತಾಡಿಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ರೈತರಿಗೆ ನಿಧಾನಕ್ಕೆ ಭೇಟಿಯಾಗುವಂಥದ್ದು, ಮುಂಬರುವ ಚುನಾವಣೆಯಲ್ಲಿ ನೀವು ನಮ್ಮನ್ನು ಕೈ ಬಿಡಲಿಕ್ಕೆ ಹೋಗ್ಬಾರ್ದಪ್ಪ ಅನ್ನೋಂಥ ಒಂದೇನೋ ಮೆಸೇಜನ್ನು ಕೊಡುವಂಥದ್ದು ನಡೆಸಿದ್ದಾರೆ. ಅಂದ್ರೆ ಬಿ ಡಿ ಸಿ ಸಿ ಬ್ಯಾಂಕದ ಚುನಾವಣೆ ಬರುವವರೆಗೂ ಈ ತಿಕ್ಕಾಟ ನೀಡಿದ್ರು. ಇದಕ್ಕೆ ಪ್ರತಿಯೊಂದ್ರೂ ಅವರು ಎದುರಾಳಿಗಳು ತಯಾರು ಮಾಡ್ತಾರೆ ಅನ್ನೋದು ಎರಡು ಮಾತಿಲ್ಲ, ಅವರು ಹೆಚ್ಚು ನಡೀತಾರೆ, ಏನನ್ನು ಆಗ್ಬೋದು ಅಂತ. ಬಟ್ ಒಂದೇನಪ್ಪ ಅಂತಂದ್ರೆ ಈ ಎಲ್ಲದೂ ನಡಕ್ಕೆ ಜಾರಕಿಹೊಳಿ ಸಹೋದರರು ಮಾತ್ರ ಈ ಸಂದರ್ಭದಲ್ಲಿ ಅಲ್ಲಿ ಮೆಂಬರ್ ಇಲ್ಲ, ಏನೂ ಇಲ್ಲ, ಎಂತೂ ಇಲ್ಲ, ಆದರೂ ಸಹಿತ ಅದ್ರ ಮೇಲೆ ತಮ್ಮ ಕಂಟ್ರೋಲ್ ಮಾಡಿಕೊಂಡು ತಮ್ಮ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇನ್ನುಳಿದವ್ರನ್ನು ತಮ್ಮ ಕಂಟ್ರೋಲ್ ತೆಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಇದಷ್ಟು ಸುಲಭವಾಗಿ ಬಗೆಹರಿಯುವಂಥ ವಿಷಯ ಅಲ್ಲ. ಯಾಕಂದರೆ ರಮೇಶ್ ಕತ್ತಿಯವರು ತಮ್ಮ ಸಹೋದರರಿದ್ದಾಗಿದ್ದಷ್ಟು ಬಲಿಷ್ಠ ಆಗಿ ಇವತ್ತು ಉಳಿದಿಲ್ಲ ಅಂತೇಳಿ ಜಿಲ್ಲೆ ತುಂಬ ಮಾತಾಡಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ಯಾವ ರೀತಿ ಡೀಲ್ ಮಾಡ್ಬೋದು ರಮೇಶ್ ಕತ್ತಿಯವರು, ಅಥವಾ ತಮ್ಮ ವಿರೋಧಿಗಳಿಗೆ ಇನ್ನಷ್ಟು ಏನಾದರೂ ಅವ್ರ ಜೊತೆ ಹೊಂದಾಣಿಕೆನೋ ಒಪ್ಪಂದ ಮಾಡ್ಕೋಬೋದಾ, ಅಥವಾ ನಿಜವಾಗಿಯೂ ತಮ್ಮ ಶಕ್ತಿನ ಹೆಚ್ಚು ಮಾಡ್ಕೋಬೋದಾ, ಅಥವಾ ಇವರು ಸಹಿತ ಅದಕ್ಕೆ ಬೇಕಾದಂಥ ತಂತ್ರ ಪ್ರತಿತಂತ್ರ ಮಾಡ್ಬೋದಾ, ಇಲ್ಲ ಒಂದು ಸಂದರ್ಭ ಬಂದಾಗ ಏನೋ ಒಂದು ಇಲ್ಲಿ ನಮ್ಮ ದೇಶದಲ್ಲಿ ಜಾತಿ ರಾಜಕಾರಣ ನಿಮ್ಗೆ ಗೊತ್ತದೆ, ಎಲ್ಲರೂ ಗೊತ್ತಿದ್ದ ವಿಷಯ ಅದ, ಜಾತಿ ರಾಜಕಾರಣ ನೆಲೆಗಟ್ಟಲ್ಲಿ ಒಂದಾಗ್ಬೋದು, ಅದು ಸಾಧ್ಯಗೊಳ್ತಾವಿಲ್ಲಂತಲ್ಲ. ಈಗ ನಡುವಿನ ಸಮಯದಲ್ಲಿ ಈ ರೀತಿ ಎದ್ದಿದ್ದು ನಾವು ನೋಡಿದ್ದೀವಿ. ಹೀಗಾಗಿ ಇದೊಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಯುವಜನ ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರು ಹೇಳಿರ್ಬೋದು, ಇಲ್ಲ ದೇವ್ರ ದಯಿಂದ ಎಲ್ಲ ಒಕ್ಕಟ್ಟಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂತೆಲ್ಲ, ಇರಲಿ ಒಳ್ಳೆಯದು ಒಕ್ಕಟ್ಟಾಗಿ ಇದ್ರೆ ಏನು ತಪ್ಪೇನಲ್ಲ, ಬಟ್ ಭಿನ್ನಾಭಿಪ್ರಾಯ ಇದ್ರೂ ಏನು ತಪ್ಪಲ್ಲ, ಯಾಕಂದರೆ ಇದು ಪ್ರಜಾಪ್ರಭುತ್ವ, ತಮ್ಮ ಅಭಿಪ್ರಾಯ ಹೇಳ್ಕೊಳ್ಳೋ ಶಕ್ತಿ ಅದ. ಆ ದಿಸೆಯಲ್ಲಿ ರಮೇಶ್ ಕತ್ತಿಯವರು ಈ ನಡೆ ಇವತ್ತಿನ ನಡೆ ಏನದಪ್ಪ ಅಂದ್ರೆ ಮುಂದಿನ ಬಿ ಡಿ ಸಿ ಸಿ ಅಧ್ಯಕ್ಷ ಸ್ಥಾನದ ಕಡೆಗೆ ಅಂತ ನಾವು ಇವತ್ತೇನು ಚಿಕ್ಕದಾಗಿ ವ್ಯಾಖ್ಯಾನಿಸ್ಬೋದು. ಬಟ್ ಇದನ್ನ ಯಾಕೆ ರೆಫರ್ ಮಾಡಿದ್ದೀನಪ್ಪ ಇವತ್ತು ಅಂತಂದ್ರೆ ಅಲ್ಲೆಲ್ಲ ಅಂದ್ಕೊಂಡಂಗೆ ಸರಳ ಇಲ್ಲ, ಸಮುದ್ರ ಶಾಂತ ಕಾಣ್ತಿರ್ತದೆ, ಆ ಸಮುದ್ರದ ಒಳಗೆ ಉಲ್ಕನೆಗಳು ಅಂದ್ರೆ ಈ ಒಂದೇನಪ್ಪ ಅಂತಂದ್ರೆ ಅಲ್ಲೋಲ ಕಲ್ಲೋಲಗಳು ಏನೇನು ನಡೀತಾ ಇರ್ತಾವ, ಅಥವಾ ಇನ್ನೂ ಏನೇನೋ ಆಗುವಂಥ ಘಟನೆಗಳು ಇರ್ತಾವೆ ಸಮುದ್ರ ಮೇಲೆ ಅಷ್ಟೇ ನೋಡ್ತಿರ್ತೀವಿ ಶಾಂತ ಅಂತೇಳಿ. ಬಟ್ ಯಾವಾಗ ಸುನಾಮಿ ಹೇಳ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ, ಆ ಸುನಾಮಿ ಯಾವ ರೂಪ ಪಡಿತದೆ ಅನ್ನೋದು ಹೇಳಲಿಕ್ಕೆ ಆಗುವುದಿಲ್ಲ. ಒಟ್ಟಲ್ಲ ಬಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ರಾಜಕಾರಣದಲ್ಲಿ ಏನಾದರೂ ಹೊಸ ಬೆಳವಣಿಗೆ ಮಾಡ್ಬೋದಾ, ಅಥವಾ ಕತ್ತಿಯವರು ನಿಮ್ಮೆ ಬಲಿಷ್ಠ ಆಗಿ ಮರಳಿ ಬರ್ಬೋದಾ, ಇಲ್ಲ ಇವರು ತಂತ್ರಗಳಿಗೆ ಪ್ರತಿತಂತ್ರ ಹೂಡಿ ಜಾರಕಿಹೊಳಿ ಸಹೋದರರಾಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು, ಮತ್ತೊಂದು ಏನಾದರೂ ಮಾಡ್ಬೋದಾ, ಏನು ನೋಡೋಣ ಇದನ್ನು. ಇದು ಒಂದು ರೀತಿ ಬಿ ಜೆ ಪಿಗೂ ಸವಾಲು ಅನ್ನೋದು ಸಹಿತ ಅಷ್ಟ ಸತ್ಯದ. ಈ ಒಡಕಿನಿಂದಾಗಿ ಕಾಂಗ್ರೆಸ್ಸಿಗೆ
ಕಾಂಗ್ರೆಸ್ಸಿಗರಿಗೆ ಮೂರು ಜನ ಇದ್ದರು ಲಾಭ ಆಗಿದ್ರು ಅಷ್ಟೇ ಸತ್ಯದ ಒಮ್ಮತದ ಅಭ್ಯರ್ಥಿ ಅಂದರೂ ಸಹಿತ ಒಳಗೆ ಒಂದಿಷ್ಟು ಅಸಮಾಧಾನ ಅಲ್ಲೇ ಇದ್ರೋಣ ಇಲ್ಲಂತಲ್ಲ. ದೊಡ್ಡಗೌಡರಾಗಿರ್ಬೋದು, ಮಹಂತೇಶ್ ಅವರು, ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ಸ್ವತಃ ಜರಗಿರುವ ಸಹೋದರರಾಗಿರ್ಬೋದು, ಒಳಗೊಳಗೆ ಅವ್ರಿಗೊಂದು ಮಹತ್ವಾಕಾಂಕ್ಷದ ನಾವು ಜಿಲ್ಲೆ ಮೇಲೆ ಹೆಳ್ದು ಸಾಧಿಸ್ಬೇಕಂತೇಳಿ ಅದಕ್ಕೆ ಇವತ್ತು ಈ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ BDCC ಬ್ಯಾಂಕ್ ಇದರ ಅಧ್ಯಕ್ಷ ಸ್ಥಾನ ಮುಂಬರು ದಿನದಲ್ಲೇ ಅದರ ಇಲೆಕ್ಷನ್ನ ಭಾಳ ಮಹತ್ವ ಪಡೀತದೆ ಅಂದರೆ ಈಗ ಅನಿಸ್ಲಿಕ್ಕತ್ತದ. ನಿಮಗೆ ಅನಿಸ್ಲಿಕ್ಕತ್ತದೆ ಹಿಂಗೆ ಇರ್ಬೋದನು ಯಾರಾಗ್ತಾರೆ ನೋಡೋಣ ಅದನ್ನು. ಬಟ್ ಶುರು ಮಾತ್ರ ಆಗ್ಯದ ಬಿಗಲ್ ಬಜಾದ್ಯ ಏ ಯುದ್ಧಕ್ಕೆ ಅವ್ರು ಹಿಡಿದ್ದೀವಿ ಅಂತೇಳಿ ಇದು ಸೂಕ್ಷ್ಮ ಹೇಳುವಂಥದ್ದು. ಇದು ನೀವು ಯಾವ ರೀತಿ ಅರ್ಥ ಮಾಡ್ಬೋದು ನಿಮ್ಮ ಬಿಟ್ಟಂತ ವಿಷಯ. ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ 16 ಇದು ಸತ್ಯದ ಕೈಗಳಲ್ಲಿ ಒಂದನೇ ಹೇಳೋದು.